ಜಿಲ್ಲೆಯಾದ್ಯಂತ 10 ನ್ಯಾಯಾಲಯಗಳಲ್ಲಿ ಸೆಪ್ಟೆಂಬರ್ 9 ರಂದು ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂತೋಷ್ ಕುಂದರ್ ಹೇಳಿದರು। ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಅದಾಲತ್ನಲ್ಲಿ ಕಕ್ಷಿದಾರರು ಭಾಗವಹಿಸಿ ರಾಜಿ ಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥಕ್ಕೆ ಅವಕಾಶವಿರುತ್ತದೆ। ಅದಕ್ಕಾಗಿ ಕ್ರಿಮಿನಲ್ ಪ್ರಕರಣಗಳನ್ನು, ಚೆಕ್ ಬೌನ್ಸ್ ಪ್ರಕರಣಗಳು, ಮೋಟಾರು ವಾಹನ ಅಪಘಾತದಲ್ಲಿ ಪರಿಹಾರ ಕೋರಿ ಸಲ್ಲಿಸಿರುವ ಪ್ರಕರಣಗಳು ಸೇರಿದಂತೆ ವಿವಿಧ ಪ್ರಕರಣಗಳು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದರು। ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ದಿನಾಂಕ 9/9/2023 ರಾಷ್ಟ್ರೀಯ ಲೋಕ ಅದಾಲತನ್ನು ಆಯೋಜಿಸಲಾಗಿದೆ। ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಇದೊಂದು ಸುವರ್ಣ ಅವಕಾಶ ಇದೆ। ಲೋಕ ಅದಾಲತ್ನಲ್ಲಿ ಈಗ ನಾನು ಹೇಳುವಂತಹ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲು ಅವಕಾಶವಿದೆ। ವ್ಯಾಜ್ಯ ಪೂರ್ವ ಪ್ರಕರಣಗಳಲ್ಲಿ ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ, ಸಾಲ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು, ರಾಜಿಯಾಗಬಲ್ಲ ಅಪರಾಧ ಪ್ರಕರಣಗಳು, ವೈವಾಹಿಕ ಪ್ರಕರಣಗಳು, ಅದರಲ್ಲಿ ವಿವಾಹ ವಿಚ್ಛೇದನ ಹೊರತುಪಡಿಸಿ ಹಾಗೂ ಇತರೆ ಸಿವಿಲ್ ಪ್ರಕರಣಗಳು, ಕರ್ನಾಟಕ ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಅಂದರೆ ರೇರಾ ಅಂತ ಬರುತ್ತೆ, ಅದು ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿನ ಪ್ರಕರಣಗಳು ಅಂದರೆ ಕನ್ಸ್ಯೂಮರ್ ಡಿಸ್ಪ್ಯೂಟ್ಗಳು, ಸಾಲ ವಸೂಲಾತಿ ನ್ಯಾಯಾಧಿಕರಣದಲ್ಲಿರುವ ಪ್ರಕರಣಗಳು, ಡಿ ಆರ್ ಟಿಯಲ್ಲಿ ಬೆಂಗಳೂರಲ್ಲಿರುವಂಥದ್ದು, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಹಾಗೂ ಕಾಯಂ ಜನತಾ ನ್ಯಾಯಾಲಯದಲ್ಲಿನ ಪ್ರಕರಣಗಳು ಮುಂದುವರಿದು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳೆಂದರೆ ಈಗಾಗಲೇ ನಾನು ಹೇಳಿದಂತಾಗೆ ರಾಜಿ ಆಗಬಲ್ಲ ಕ್ರಿಮಿನಲ್ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಅಪಘಾತ ಪ್ರಕರಣಗಳು, ಕಾರ್ಮಿಕ ವಿವಾದಗಳು, ವಿದ್ಯುತ್ ಹಾಗೂ ನೀರಿನ ಬಿಲ್ಲುಗಳು, ವೈವಾಹಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಪಟ್ಟ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ರಾಜಿ ಆಗಬಲ್ಲ ಸಿವಿಲ್ ಮತ್ತು ಇತರೆ ಪ್ರಕರಣಗಳು। ಈ ಲೋಕ ಅದಾಲತ್ನಲ್ಲಿ ಕೇಸುಗಳನ್ನು ಮುಗಿಸ್ಕೊಂಡ್ರೆ ಒಂದು ಅಡ್ವಾಂಟೇಜ್ ಏನಂದರೆ ಇದರ ಮೇಲೆ ಯಾವುದೇ ಅಪೀಲ್ ಇರೋದಿಲ್ಲ। ಮುಂದಕ್ಕೆ ಪಕ್ಷಗಾರರಲ್ಲೂ ಸಹ ಒಂದು ಅನ್ಯೋನ್ಯ ಸಂಬಂಧ ಹಾಗೆ ಏರ್ಪಡಿಸುವಂತಹ ಸಾಧ್ಯತೆ ಇದೆ। ಮತ್ತು ಇದಕ್ಕೆ ಅಪೀಲ್ ಇಲ್ಲದೆ ಇರೋದರಿಂದ ಮುಂದಕ್ಕೆ ಈ ಪ್ರಕರಣಗಳು ಮುಂದಕ್ಕೆ ಕಂಟಿನ್ಯೂ ಆಗುವುದಿಲ್ಲ। ಹಾಗಾಗಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಅಥವಾ ನ್ಯಾಯಾಲಯಕ್ಕೆ ಇನ್ನೂ ಬರಬೇಕಾದಂಥ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ತಾವು ಸಾರ್ವಜನಿಕರು ಈ ಲೋಕ ಅದಾಲತ್ನಲ್ಲಿ ಮುಗಿಸಿಕೊಂಡು ನೆಮ್ಮದಿಯ ಜೀವನಕ್ಕೆ ಒಂದು ನಾಂದಿ ಹಾಡಬೇಕಂತ ಲೋಕ ಅದಾಲತ್ ದಿನಾಂಕ 9/9/2023 ನಮ್ಮ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ವಿಜಯಪುರದಲ್ಲಾದರೆ ವಿಜಯಪುರ ವ್ಯಾಪ್ತಿಯಲ್ಲಿ ಆಗಿರುವ ಹೊಸ ತಾಲೂಕುಗಳಾದ ಬಬಲೇಶ್ವರ ಮತ್ತು ತಿಕೋಟದ ಎಲ್ಲ ಕಕ್ಷಿದಾರ ಬಂಧುಗಳು ವಿಜಯಪುರ ತಾಲೂಕು ಜಿಲ್ಲಾ ವ್ಯಾಪ್ತಿಯಲ್ಲಿರುವಂತಹ ನ್ಯಾಯಾಲಯಗಳಲ್ಲಿ ಬಂದು ತಮ್ಮ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು। ಅದೇ ರೀತಿ ಸಿಂದಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಆದ ಹೊಸ ತಾಲೂಕು ದೇವರಹಿಪ್ಪರಿಗೆಯಲ್ಲಿ ನ್ಯಾಯಾಲಯ ಆಗದೇ ಇರುವ ಕಾರಣ ಎಲ್ಲ ಪ್ರಕರಣಗಳು ಸಿಂದಗಿ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರ್ತವೆ। ಹಾಗಾಗಿ ಸಾರ್ವಜನಿಕರು ಸಿಂದಗಿ ನ್ಯಾಯಾಲಯಕ್ಕೆ ಹೋಗಿ ತಮ್ಮ ತಮ್ಮ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ। ಮುಂದುವರಿದು ಇಂಡಿಯಲ್ಲಿ ಹೊಸದಾಗಿ ಒಂದು ಚಡಚಣ ಅಂತ ತಾಲೂಕಾಗಿದೆ। ಚಡಚಣದಲ್ಲೂ ಸಹ ನ್ಯಾಯಾಲಯ ಇಲ್ಲದೇ ಇರುವ ಕಾರಣ ಇಂಡಿ ನ್ಯಾಯಾಲಯಕ್ಕೆ ಹೋಗಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು। ಅದೇ ರೀತಿ ಬಸವನ ಬಾಗೇವಾಡಿಯಲ್ಲಿ ನಿಡಗುಂದಿ ಮತ್ತು ಕೊಲ್ಲಾರ ಅಂತ 2 ತಾಲೂಕುಗಳಾಗಿದೆ। ಅಲ್ಲಿ ಹೊಸ ತಾಲೂಕುಗಳಲ್ಲಿ ಇನ್ನೂ ನ್ಯಾಯಾಲಯ ಸ್ಥಾಪನೆ ಆಗದೇ ಇರುವ ಕಾರಣ ಬಸವನ ಬಾಗೇವಾಡಿ ನ್ಯಾಯಾಲಯಕ್ಕೆ ಹೋಗಿ ತಮ್ಮ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ। ಮುದ್ದೇಬಿಹಾಳದಲ್ಲಿ ತಾಳಿಕೋಟಿ ಅಂತ ಹೊಸ ತಾಲೂಕಾಗಿದೆ। ಅಲ್ಲಿ ಹೊಸ ಕೋರ್ಟ್ ಇನ್ನೂ ಸ್ಥಾಪನೆ ಆಗಿಲ್ಲ, ಹಾಗಾಗಿ ಅಲ್ಲಿಗೆ ಸಂಬಂಧಪಟ್ಟ ಪ್ರಕರಣಗಳು ಈಗಾಗಲೇ ಮುದ್ದೇಬಿಹಾಳ ನ್ಯಾಯಾಲಯದಲ್ಲಿ ಇರುವ ಕಾರಣ ಮುದ್ದೇಬಿಹಾಳಕ್ಕೆ ಹೋಗಿ ಕಕ್ಷಿದಾರ ಬಂಧುಗಳು ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಬೋದು। ನಾನು ಈಗಾಗಲೇ ಹೇಳಿದಂತೆ ಒಂದು ಸಲ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ನಲ್ಲಿ ಇತ್ಯರ್ಥಗೊಂಡ್ರೆ ಅದರ ಮೇಲೆ ಯಾವುದೇ ಅಪೀಲ್ ಇರೋದಿಲ್ಲ। ಅದು ಒಂದನೇ ಲಾಭ, ಒಂದನೇದಂದ್ರೆ ಭಾಳ ಮಹತ್ತರವಾದ ಲಾಭ। ಅಪೀಲ್ ಇಲ್ಲದೇ ಇದ್ದರೆ ಆ ಪ್ರಕರಣಗಳ ಮುಂದುವರಿಯುವುದೇ ಇಲ್ಲ, ಅಲ್ಲಿಗೆ ನಿಂತು ಹೋಗ್ತದೆ ಮತ್ತು ಸಂಬಂಧಗಳು ಚೆನ್ನಾಗಿರ್ತವೆ। ಈಗ ಕೋರ್ಟ್ನಲ್ಲಿ ಆದರೆ ಏನಾಗ್ತದೆ ಅಂದರೆ ಒಬ್ಬನ ಪರವಾಗಿ ಆಗ್ತದೆ, ಇನ್ನೊಬ್ಬನ ವಿರುದ್ಧವಾಗಿ ಆಗ್ತದೆ। ಆಗ ಏನಾಗ್ತದೆ, ವಿರುದ್ಧ ಆದವನು ಏನು ಮಾಡ್ತಾನೆ, ಮೇಲ್ಮನವಿ ಸಲ್ಲಿಸುವುದು ಮತ್ತು ಆ ಸಂಬಂಧಗಳು ಮೊದಲೇ ಹದಗೆಟ್ಟಿರ್ತವೆ। ಈಗ ಮತ್ತೆ ಇನ್ನೊಂದು ಮೇಲ್ಮನವಿ ನ್ಯಾಯಾಲಯದಲ್ಲಿ ಇನ್ನೊಂದು ಪ್ರಕರಣ ದಾಖಲಾದಾಗ ಮತ್ತೆ ಆ ಸಂಬಂಧ ಮತ್ತೆ ಹಾಗೆ ಇನ್ನೂ ಹದಗೆಡ್ತಾ ಹೋಗ್ತದೆ. ಮತ್ತು ನಮ್ಮಲ್ಲಿ ಕೋರ್ಟ್ ಫೀ ಕಟ್ಟಿರೋದು ರೀಫಂಡ್ ಮಾಡ್ತೇವೆ, ಅಂದರೆ ವಾಪಸ್ ಕೊಡ್ತೇವೆ. ವಾಪಸ್ ಕೊಡೋದ್ರಿಂದ ಅವ್ರು ಏನು ನ್ಯಾಯಾಲಯಕ್ಕೆ ಶುಲ್ಕ ಕಟ್ಟಿದಾರೋ ಆ ಶುಲ್ಕ ವಾಪಸ್ ಬರೋದ್ರಿಂದ ಅದು ಒಂದು ಆರ್ಥಿಕವಾಗಿ ಲಾಭ ಅಂತ ಹೇಳ್ಬೋದು. ಈ ರೀತಿಯ ಲಾಭಗಳು ಸಾರ್ವಜನಿಕರಿಗೆ ಇದೆ ಲೋಕ ಅದಾಲತಲ್ಲಿ ತಮ್ಮ ಕೇಸ್ಗಳನ್ನು ಬಗೆಹರಿಸಿಕೊಂಡ್ರೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.